ನಮಸ್ಕಾರ ಎಲ್ಲ ಪತ್ರಕರ್ತ ಬಂಧುಗಳಿಗೆ ಇವತ್ತಿನ ದಿನ ಕೆಪಿಸಿಸಿ ಮತ್ತು ಮಹಿಳಾ ಕಾಂಗ್ರೆಸ್ಸಿನ ಎಲ್ಲ ಮಹಿಳೆಯರು ಸೇರಿ ಒಂದು ಪ್ರೆಸ್ ಮೀಟ್ ಅನ್ನು ಕರೆದಿದ್ದೀವಿ ನಮ್ಮ ಜೊತೆ ಮಹಿಳಾ ಕಾಂಗ್ರೆಸ್ಸಿನ ಅಧ್ಯಕ್ಷರು ವಿದ್ಯಾರಾಣಿ ತುಂಗಳ್ ಮತ್ತು ಎಲ್ಲ ಅವರ ಪದಾಧಿಕಾರಿಗಳು ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಎಲ್ಲರೂ ಭಾಗವಹಿಸಿದ್ದಾರೆ ಇದಾದ ಮೇಲೆ ಕೂಡ ನಮ್ಮದೊಂದು ಮಹಿಳೆಯರದು ಮತ್ತು ಎಲ್ಲರದು ಒಂದು ಮೀಟಿಂಗ್ ಕೂಡ ಇದೆ ಈ ಪ್ರೆಸ್ ಮೀಟ್ ಕರೆದ ಒಂದು ಕಾರಣ ಅಂದ್ರೆ ಎಐಸಿಸಿ ಅಧ್ಯಕ್ಷರಾದ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ಆದೇಶದಂತೆ ಹಾಗೂ ಕೆಪಿಸಿಸಿ ಅಧ್ಯಕ್ಷರಾದ ಸನ್ಮಾನ್ಯ ಡಿಕೆ ಶಿವಕುಮಾರ್ ಸಾಹೇಬರು ಹಾಗೂ ಸಿಎಲ್ಪಿ ನಾಯಕರಾದ ಸನ್ಮಾನ್ಯ ಸಿದ್ರಮೈ ಸಾಹೇಬರು ಹಾಗೂ ಪ್ರಚಾರ ಸಮಿತಿ ಅಧ್ಯಕ್ಷರಾದ ಸನ್ಮಾನ್ಯ ಎಂಬಿ ಪಾಟೀಲ್ ಸಾಹೇಬರು ಇವರೆಲ್ಲರ ಒಂದು ಪ್ರೇರಿತರಾಗಿ ಪ್ರೇರಣೆಯಿಂದ ನಾವು ಇವತ್ತೊಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ತಮಗೆಲ್ಲರೂ ಗೊತ್ತಿರಬೇಕು ಮಹಿಳೆಯರಿಗೆ ಈ ದೇಶದಲ್ಲಿ 50% ಇದ್ರಿಂದ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ನಾಯಕತ್ವ ಗುಣಗಳನ್ನು ಹೊಂದಬೇಕು ಅಂತ ಹೇಳಿ ಹೇಳ್ತಾರೆ ಎಲ್ಲ ಮಹಿಳೆಯರು ನಾಯಕತ್ವ ಗುಣಗಳು ಇದ್ದೇ ಇರುತ್ತೆ ಕೆಲವರು ತಮ್ಮ ಮನೆಯಲ್ಲಿ ನಾಯಕಿರಾಗಿರ್ತಾರೆ ಕೆಲವರು ತಮ್ಮ ಸಂಘ ಸಂಸ್ಥೆಗಳಲ್ಲಿ ನಾಯಕಿರಾಗಿರ್ತಾರೆ ಕೆಲವರು ತಾವು ಮಾಡುವ ಉದ್ಯೋಗಗಳಲ್ಲಿ ನಾಯಕಿರಾಗಿರ್ತಾರೆ ಕೆಲವರು ರಾಜಕೀಯದಲ್ಲಿ ನಾಯಕಿರಿರ್ತಾರೆ ಆದರೆ ಎಲ್ಲೋ ಒಂದು ಕಡೆ ಅವರಿಗೆ ಅವಕಾಶಗಳು ಕಡಿಮೆ ಇರ್ತಾ ಇದೆ ಇದೇ ನಿಟ್ಟಿನಲ್ಲಿ ಕಳೆದ ಒಂದೂವರೆ ವರ್ಷಗಳ ಹಿಂದೆ ಕೆಪಿಸಿಸಿ ಅಧ್ಯಕ್ಷರಾದ ಸನ್ಮಾನ್ಯ ಡಿಕೆ ಶಿವಕುಮಾರ್ ಸಾಹೇಬರು ಒಂದು ನಾಯಕಿ ಅಂತ ಹೇಳಿ ಒಂದು ಮಹಿಳೆಯರ ಒಂದು ಕಮಿಟಿಯನ್ನು ಮಾಡಿ ಸಮಿತಿಯನ್ನು ಮಾಡಿ ಈ ನಾಯಕಿ ಈ ಪದ ಕೇಳಕ್ಕೆ ಬಹಳ ಸಂತೋಷ ಆಗುತ್ತೆ ಪ್ರತಿಯೊಬ್ಬ ಹೆಣ್ಣುಮಗಳು ನಾಯಕಿ ಅಂದ್ರೆ ನಾನು ನಾಯಕಿ ಇಂಗ್ಲಿಷ್ ಅಲ್ಲಿ ಒಂದು ವರ್ಡ್ ಇದೆ ವುಮೆನ್ ಆರ್ ಬೈ ಬರ್ತ್ ದೇ ಆರ್ ಆ ಲೀಡರ್ಸ್ ದೇ ಜಸ್ಟ್ ನೀಡ್ ಒನ್ ಆಪರ್ಚುನಿಟಿ ಟು ಎಕ್ಸಿಬಿಟ್ ಅಂತ ಹೇಳಿ ಈ ನಾಯಕಿಯ ಈ ಏನು ಸಮಿತಿ ಇದೆ ಈ ಸಮಿತಿಯಿಂದ ಹಲವಾರು ಮಹಿಳೆಯರು ಪಂಚಾಯಿತಿ ಮಟ್ಟದಿಂದ ಜಿಲ್ಲೆಯಲ್ಲೂ ರಾಜ್ಯದಲ್ಲೂ ತಮ್ಮ ತಮ್ಮ ವೃತ್ತಿಯಲ್ಲಿ ಹೆಸರು ಗಳಿಸಿದ ಮಹಿಳೆಯರು ಕೂಡ ಇದ್ದಾರೆ ಹೋದ ವರ್ಷ ನಾವೆಲ್ಲ ಮಹಿಳೆಯರನ್ನ ಹೋರಾಟಗಾರರನ್ನ ಸಾಮಾಜಿಕ ಹೋರಾಟಗಾರರನ್ನ ಪತ್ರಕರ್ತರನ್ನ ರಿಸೋರ್ಸ್ ಪೀಪಲ್ ಅನ್ನ ಬಹಳಷ್ಟು ವಿವಿಧವಾದ ತಮ್ಮದೇ ಆದ ಚಾಪು ಮೂಡಿಸಿದ ಮಹಿಳೆಯರನ್ನು ಕರೆದುಬಿಟ್ಟು ಒಂದು ಮಹಿಳೆಯರ ಕುಂದುಕರ್ತಿಗಳು ಏನಿದೆ ಅಂತ ಹೇಳಿ ಒಂದು ಕೂಡ ಚರ್ಚೆ ಹಲವಾರು ಸಮಯದಲ್ಲಿ ಆಗಿದೆ ಈ ಸರ್ಕಾರದಲ್ಲೂ ಕೂಡ ಪ್ರತಿಯೊಂದು ಮಹಿಳಾ ವಿರೋಧಿ ಕೆಲಸಗಳು ಬಿಜೆಪಿಯಲ್ಲಿ ನಡೀತಾ ಇದೆ ಆದರೆ ಅವರ ಕೂಗನ್ನು ಯಾರೂ ಕೇಳ್ತಾ ಇಲ್ಲ ಅವರ ಕೂಗು ಕೇಳಬೇಕಂದ್ರೆ ಕಾಂಗ್ರೆಸ್ ಪಕ್ಷವು ಒಂದು ನಿರ್ಧಾರ ಮಾಡ್ತಾ ಇದೆ ಈ ಏನು ಮಹಿಳೆಯರು ಇದಾರಲ್ಲ ನಾಯಕಿಯರು ಆ ಎಲ್ಲ ನಾಯಕಿಯರು ತಮ್ಮದೇ ಆದ ಒಂದು ಅಭಿಪ್ರಾಯವನ್ನು ಕೊಡಬೇಕು ತಮ್ಮ ಸಮಸ್ಯೆಗಳನ್ನು ಹೇಳಬೇಕು ಮಹಿಳೆಯರಿಂದನೇ ಮಹಿಳೆಯರ ಒಂದು ಪ್ರಣಾಳಿಕೆಯನ್ನು ತಯಾರಾಗಬೇಕು ಅಂತ ಹೇಳಿ ಇದೇ ನಿಟ್ಟಿನಲ್ಲಿ ಮೊಟ್ಟ ಮೊದಲಿಗೆ ನಮ್ಮ ಕರ್ನಾಟಕಕ್ಕೆ ಇದೇ ತಿಂಗಳು 16ನೇ ತಾರೀಕಿಗೆ ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವರು ಬರ್ತಾ ಇದ್ದಾರೆ ನಾಯಕಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈ ನಾಯಕಿ ಕಾರ್ಯಕ್ರಮಕ್ಕೆ ಪ್ರತಿಯೊಂದು ಪಂಚಾಯಿತಿ ಮಟ್ಟದಲ್ಲಿ ಗೆದ್ದವರು ಸೋತವರು ಅಥವಾ ಅಂಗನವಾಡಿ ಕಾರ್ಯಕರ್ತರು ಯಾವುದೇ ಒಂದು ನಾಯಕಿಯರು ಇಲ್ಲಿ ಭಾಗವಹಿಸಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯಲ್ಲೂ ಕೂಡ 8 ಮತಕ್ಷೇತ್ರದಿಂದ ಮಹಿಳೆಯರು ಈ ಕಾರ್ಯಕ್ರಮಕ್ಕೆ ಬೆಂಗಳೂರಿನ
ಅರಮನೆ ಮೈದಾನದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ನಮ್ಮೆಲ್ಲರಿಗೂ ಒಂದು ಭರವಸೆ ನೀಡಲು ಹಿಮಾಚಲ ಪ್ರದೇಶದಲ್ಲಿ ಒಂದು ವಿಜಯವನ್ನು ಸಾಧಿಸಿದ ಮೇಲೆ ಪ್ರಿಯಾಂಕಾ ಗಾಂಧಿ ಮೇಡಂ ಅವರು ಬರ್ತಾ ಇದ್ದಾರೆ. ಇಲ್ಲಿ ಎರಡು ವಿಷಯಗಳನ್ನು ಹೇಳ್ತೇವೆ. ಒಂದು, ಮಹಿಳೆಯರಿಗೆ ನಮ್ಮ ಸರ್ಕಾರ ಏನು ಕೊಡಬೇಕು ಅಂದರೆ ಅವರ ಮ್ಯಾನಿಫೆಸ್ಟೋ ಪ್ರಣಾಳಿಕೆ ಯಾವ ರೀತಿ ಇರಬೇಕು ಅಂತ ಮೊಟ್ಟ ಮೊದಲೇ ಬಾರಿಗೆ ಮಹಿಳೆಯರಿಂದನೇ ಅಭಿಪ್ರಾಯ ತಗೊಳ್ತಾ ಇದ್ದಾರೆ. ಇದೇ ನಿಟ್ಟಿನಲ್ಲಿ ಕೆ ಪಿ ಸಿ ಸಿ ವತಿಯಿಂದ ಒಂದು ಇಮೇಲ್ ಐ ಡಿ ಕೂಡ ಬಿಟ್ಟಿದ್ದಾರೆ. ಇಡೀ ರಾಜ್ಯದ ಎಲ್ಲ ಮಹಿಳೆಯರು ತಮ್ಮ ಮುಂದಿನ ಭವಿಷ್ಯ ನಮ್ಮ ಸರ್ಕಾರ ಬಂದ ಮೇಲೆ ಯಾವ ರೀತಿ ಇರಬೇಕು ಅಂತ ಹೇಳಿ ಒಂದು ಇಮೇಲ್ ಐ ಡಿಯನ್ನು ಕೊಟ್ಟಿದ್ದಾರೆ. ಅದು ಕಾಂಗ್ರೆಸ್ ವುಮೆನ್ ಮ್ಯಾನಿಫೆಸ್ಟೋ ಎಟ್ ಜಿಮೇಲ್ ಡಾಟ್ ಕಾಮಲ್ಲಿ ತಮ್ಮ ಪ್ರಣಾಳಿಕೆ, ತಮ್ಮ ಅಭಿಪ್ರಾಯ, ಮಹಿಳೆಯರ ಸಮಸ್ಯೆಗಳು, ತಮ್ಮ ಗ್ರಾಮದ ಸಮಸ್ಯೆಗಳು, ತಮ್ಮ ಸಂಘ ಸಂಸ್ಥೆಗಳ ಸಮಸ್ಯೆಗಳು, ತಮ್ಮ ಜಿಲ್ಲೆ ಯಾವ ರೀತಿ ಇರಬೇಕು ಅಂತ ಹೇಳಿ ಅವರು ಇಮೇಲನ್ನು ಕಳಿಸ್ಬೋದು. ಇದೇ ರೀತಿ ಒಂದು ವಾಟ್ಸಪ್ ನಂಬರನ್ನು ಕೂಡ ಕಳಿಸಿದ್ದಾರೆ. ಆ ವಾಟ್ಸಪ್ ನಂಬರು 799-655-1999. ಈ ಸಂಖ್ಯೆಗೆ ತಮ್ಮ ಏನು ಪ್ರಣಾಳಿಕೆಯನ್ನು, ಅಭಿಪ್ರಾಯವನ್ನು ಅವರು ಮಹಿಳೆಯರು ಕಳಿಸ್ಬೋದು. ಇದು ಬರೀ ಕಾಂಗ್ರೆಸ್ಸಿನ ಮಹಿಳೆಯರಿಗೆ ಅಷ್ಟೇ ಸೀಮಿತನೇ ಅಲ್ಲ, ಎಲ್ಲ ಮಹಿಳೆಯರನ್ನು ಮಹಿಳೆಯರು ಕೂಡ ಈ ಏನು ವಾಟ್ಸಪ್ಗೆ ಮತ್ತು ಈ ಇಮೇಲ್ ಐಡಿಗೆ ತಮ್ಮ ಪ್ರಣಾಳಿಕೆ ಯಾವ ರೀತಿ ಇರಬೇಕು, ತಮ್ಮ ಸಮಸ್ಯೆಗಳೇನಿದೆ ಅಂತ ಹೇಳಿ ಕಳಿಸ್ಬೋದು. ಇದು ಮೊಟ್ಟ ಮೊದಲನೇ ಬಾರಿಗೆ ಪ್ರಣಾಳಿಕೆಯ ಅಧ್ಯಕ್ಷರು ಏನಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಸರು ಕಾಂಗ್ರೆಸ್ಸಿನ ಪ್ರಣಾಳಿಕೆಯನ್ನು ಏನು ರಚನೆ ಮಾಡಿರುವ ಅಧ್ಯಕ್ಷರಿದ್ದಾರೆ ಅವರಿಗೆ ಈ ಎಲ್ಲ ಮಹಿಳೆಯರಿಂದ ಈ ಮೇಲನ್ನು ಹೋಗ್ತಾ ಇದೆ. ಇದೇ ರೀತಿಯಲ್ಲಿ ಏನು ಅರಮನೆ ಮೈದಾನದಲ್ಲಿ ಮಹಿಳೆಯರು ಬರ್ತಾರಲ್ಲ, ಎಲ್ಲರೂ ತಮ್ಮ ಚೀಟಿಯಲ್ಲಿ ಅಲ್ಲೊಂದು ದೊಡ್ಡ ಡ್ರಾಪ್ ಬಾಕ್ಸ್ ಕೂಡ ಅಭಿಪ್ರಾಯ ಡ್ರಾಪ್ ಬಾಕ್ಸ್ ಕೂಡ ಇಡ್ತಾ ಇದ್ದಾರೆ. ಅಲ್ಲಿ ಕೂಡ ತಾವೆಲ್ಲ ಮಹಿಳೆಯರು ಏನು ತಮ್ಮ ಸಮಸ್ಯೆಗಳ ಬಗ್ಗೆ ಅಥವಾ ಪ್ರಣಾಳಿಕೆ ಬಗ್ಗೆ, ಬೆಲೆ ಏರಿಕೆಯ ಬಗ್ಗೆ ಹಾಗೂ ಈ ಬಿ ಜೆ ಪಿ ಸರ್ಕಾರದಲ್ಲಿ ಏನು ಅವರಿಗೆ ಸಿಕ್ಕಿಲ್ಲ, ಮನೆಗಳು ಸಿಕ್ಕಿಲ್ಲ, ಬೆಲೆ ಏರಿಕೆ ಆಗಿದೆ ಅಂಥ ವಿಷಯಗಳೆಲ್ಲ ಅವರು ಈ ತಮ್ಮ ಸಮಸ್ಯೆಗಳನ್ನು ಈ ಡ್ರಾಪ್ ಬಾಕ್ಸಲ್ಲಿ ಹಾಕ್ಬೋದು. ನಮ್ಮದೇ ಆದ ಒಂದು ಕೆ ಪಿ ಸಿ ಸಿ ಸಮಿತಿ ಇದು ಪ್ರತಿಯೊಂದು ಏನು ತಮ್ಮ ಈ ಚೀಟಿಯನ್ನು ಓದ್ತಾರೆ ಹಾಗೂ ತಮ್ಮ ಕಾಂಗ್ರೆಸ್ಸಿನ ಮಹಿಳಾ ಪ್ರಣಾಳಿಕೆಯನ್ನು ತಯಾರು ಮಾಡುವಲ್ಲಿ ಇದೊಂದು ಉತ್ತಮ ಸಪೋರ್ಟ್ ಆಗುತ್ತೆ. ತಾವೆಲ್ಲರೂ ನೋಡಿದ್ದೀರಾ, ಈಗಾಗಲೇ ಮೊನ್ನೆ ಬೆಳಗಾವಲ್ಲಿ ಕಾಂಗ್ರೆಸ್ಸಿನ ಮೊದಲನೇ ಪ್ರಣಾಳಿಕೆಯ ಮೊದಲನೇ ಒಂದು ಅಂಶವನ್ನು ರಿಲೀಸ್ ಕೂಡ ಮಾಡಿದ್ದಾರೆ. ನಂಬರ್ 1.200 ಯೂನಿಟು ನಾವು ಫ್ರೀಯಾಗಿ ಗೃಹ ಜ್ಯೋತಿಯನ್ನು ಫ್ರೀಯಾಗಿ ಕೊಡ್ತೇವೆ ಪ್ರತಿಯೊಂದು ಮನೆಯವರಿಗೂ ಅಂತ ಹೇಳಿ ಹೇಳಿದ್ದಾರೆ. ಅದೇ ರೀತಿ ಇದೇ ನಮ್ಮ ಪ್ರಿಯಾಂಕಾ ಗಾಂಧೀಜಿಯವರು ಕೂಡ ಬರುತ್ತಾರಲ್ಲ, ಅವರು ಕೂಡ ಮಹಿಳೆಯರಿಗಾಗಿ ಒಂದು ಭರವಸೆಯನ್ನು ಕೊಡ್ತಾ ಇದ್ದಾರೆ. ಮಹಿಳೆಯರಿಗೆ ತಮ್ಮ ಜೀವನವನ್ನು ಉತ್ತಮವಾಗಿ ಹೆಚ್ಚಿಸಲು, ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಪ್ರಬಲಗೊಳ್ಳಲು, ತಮ್ಮದೇ ಆದ ಒಂದು ಸಬಲೀಕರಣ ಆಗಲು ಒಂದು ಕಾರ್ಯಕ್ರಮದ ಒಂದು ಒಳ್ಳೆಯ ನಮ್ಮನ್ನು ಉತ್ತೇಜನ ಮಾಡಲು ಅವರು ಬರ್ತಾ ಇದ್ದಾರೆ. ಅದಕ್ಕಾಗಿ ನಮ್ಮ ಜಿಲ್ಲೆಯಿಂದ ಬಹಳಷ್ಟು ನಾವು ಮಹಿಳೆಯರು ನಾಯಕಿಯರು ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮ ನಾಯಕಿಯರ ಕಾರ್ಯಕ್ರಮ, ಪ್ರತಿಯೊಬ್ಬ ನಾಯಕಿಯರ ಕಾರ್ಯಕ್ರಮ. ಸೊ ಇದು ನಾಯಕಿಯ ಕಾರ್ಯಕ್ರಮ ಆಗಿದ್ದರಿಂದ ನಮ್ಮ ಪ್ರತಿಯೊಂದು ಬೂತ್ ಮಟ್ಟದಲ್ಲೂ ನಮ್ಮ ನಾಯಕಿರಿದ್ದಾರೆ. ಪಂಚಾಯತಿಯಲ್ಲಿ ಸೋತವರು ಕೆಲವೊಬ್ಬರು ಸೋತ ಮೇಲೆ ಮುಂದೆ ಬಂದಿಲ್ಲ, ಅಂಥ ನಾಯಕರಿದ್ದಾರೆ. ಅವರಿಗೆ ಒಂದು ಉತ್ತೇಜನ ಕೊಡಲು ನಾವೆಲ್ಲರೂ ಬೆಂಗಳೂರಿಗೆ 16 ತಾರೀಕಿಗೆ ಹೋಗ್ತಾ ಇದ್ದೀವಿ. ಆ ರೂಪುರೇಷೆಗಳನ್ನು ಮಹಿಳಾ ಅಧ್ಯಕ್ಷರಾದ ವಿದ್ಯಾರಾಣಿ ತುಂಗಳ್ ಕೂಡ ಈಗಾಗಲೇ ಹಲವಾರು ಮೀಟಿಂಗ್ ಕೂಡ ಮಾಡಿದ್ದಾರೆ. ಈ ನಾಯಕಿ ಸಮಿತಿ ಇದರಲ್ಲಿ ಬರೀ ನಾಯಕಿಯರೇ, ಮಹಿಳೆಯರೇ ಕೂಡಿ ಮಾಡುವ ಕಾರ್ಯಕ್ರಮ ಇದು. ಇದರಲ್ಲಿ ಯಾರೂ ಪುರುಷರು ಹೆಚ್ಚಿಗೆ ಇನ್ವಾಲ್ವ್ ಆಗಲ್ಲ. ಇದೇ ರೀತಿ ಒಂದು ಎರಡು ಕಾರ್ಯಕ್ರಮ, ಒಂದು ನಾವು ಪೈಲಟ್ ಕಾರ್ಯಕ್ರಮಗಳು ಮಾಡಿ ಕೂಡ ಇದೀವಿ, ಒಂದು ಬಳ್ಳಾರಿಯಲ್ಲಿ, ಎರಡನೇದು ಗದಗಲ್ಲಿ. ಬರೀ ಮಹಿಳೆಯರನ್ನೇ ಸೇರಿ ಮಹಿಳೆಯರ ಸಮಸ್ಯೆಗಳು, ಗ್ರಾಮೀಣ ಮಟ್ಟದಲ್ಲಿ ಬಂದ ಮಹಿಳೆಯರು ತಮ್ಮದೇ ಆದ ಅನಿಸಿಕೆಗಳು ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತನಾಡುವ ಅವಕಾಶವನ್ನು ಕೂಡ ಕಲ್ಪಿಸಿಕೊಟ್ಟಿದ್ದೀವಿ. ಇದೇ ರೀತಿ ಬೆಂಗಳೂರಲ್ಲಿ ಕೂಡ
ಏನು ಗ್ರಾಮೀಣ ಮಟ್ಟದಲ್ಲಿ ಬಂದ ಹೆಣ್ಮಕ್ಕಳು ಇರ್ತಾರೆ ಅವರಿಗೂ ಕೊಡುವ ಮಾತನಾಡುವ ಒಂದು ಅವಕಾಶ ಕೂಡ ಕಲ್ಪಿಸಿಕೊಡೋಲಿದ್ದಾರೆ ಹಾಗಾಗಿ ನಮ್ಮ ಜಿಲ್ಲೆಯಿಂದ ನಾವು ಬಹಳಷ್ಟು ಸಂಖ್ಯೆಯಲ್ಲಿ ಹೆಣ್ಮಕ್ಕಳು ಹೋಗ್ತಾ ಇದ್ದೇವೆ ಇದಕ್ಕೆ ಎಲ್ಲ ನಮ್ಮ ನಾಯಕರು ಕೂಡ ಸಪೋರ್ಟ್ ಮಾಡಿದ್ದಾರೆ ನಮ್ಮ ವಿದ್ಯಾರಾಣಿ ತುಂಗಳ ಅವರು ಈಗಾಗಲೇ ಹಲವಾರು ಮೀಟಿಂಗ್ ಕೂಡ ಮಾಡಿದ್ದಾರೆ ಅವರು ಏನು ಮಾಡಿದ್ದಾರೆ ಅಂತ ಹೇಳಿ ಒಂದಿಷ್ಟು ಅವರು ತಮ್ಮದೇ ಆದ ಒಂದು ರೀತಿ ಯೋಜನೆಗಳನ್ನು ಹೇಳ್ತಾರೆ ಈಗೇನು 16ನೇ ತಾರೀಕು ನಾನಾಯಕಿ ಕಾರ್ಯಕ್ರಮ ಬೆಂಗಳೂರು ಅರಮನೆ ಮೈದಾನದಲ್ಲಿ ನಡೆಯತಾ ಇದೆ ಅದರ ಒಂದು ಪೂರ್ವಭಾವಿ ಸಭೆ ಇವತ್ತು ಕರೆದಿದ್ದೀವಿ ಅದು ಆ ಒಂದು ನಿಟ್ಟಿನಲ್ಲಿ ಸಾಕಷ್ಟು ನಾವು ಬ್ಲಾಕ್ ಮಟ್ಟದಲ್ಲಿ ನಮ್ಮೆಲ್ಲ ಬ್ಲಾಕ್ ಅಧ್ಯಕ್ಷರು ಇದ್ದಾರೆ ಒಂದು 4-5 ಸರಿತಾ ನಾಯಕ ಆಗಿರಬಹುದು ಆಮೇಲೆ ಸವಿತಾ ಧನಂಜಯ ಆಗಿರಬಹುದು ಈ ಸಾಕಷ್ಟು ಬ್ಲಾಕ್ ಅಧ್ಯಕ್ಷರು ಇಲ್ಲಿ ಇದ್ದಾರೆ ಮತ್ತು ಜಿಲ್ಲಾ ಕಮಿಟಿ ಅವರು ಬೂತ್ ಮಟ್ಟದಲ್ಲಿ ಏನು ನಾವು ಗ್ರಾಮ ಪಂಚಾಯತಿಯಿಂದ ನಮ್ಮ ಪಕ್ಷದ ಅಥವಾ ಬೇರೆ ಇನ್ನಿತರ ಯಾರದೇ ಇರಬಹುದು ಎಲೆಕ್ಷನ್ ಇತ್ತವರು ಆಗಿರಬಹುದು ಅಥವಾ ಎಲೆಕ್ಷನ್ ಇಂದ ಸೋತವರು ಆಗಿರಬಹುದು ಅಥವಾ ಕಳೆದ ಪೀಳದಲ್ಲಿ ಅವರು ಅಧಿಕಾರದಿಂದ ಇದ್ದವರು ಆಗಿರಬಹುದು ಜಿಲ್ಲಾ ಪಂಚಾಯತಿ ಆಗಿರಬಹುದು ತಾಲೂಕು ಪಂಚಾಯತಿ ಆಗಿರಬಹುದು ಆಮೇಲೆ ಸ್ತ್ರೀ ಶಕ್ತಿ ಸಂಘದ ಪ್ರತಿನಿಧಿ 1 2 ಆಗಿರಬಹುದು ಇವತ್ತು ಧರ್ಮಸ್ಥಳ ಸಂಘ ಸಾಕಷ್ಟು ಸಂಘ ಸಂಸ್ಥೆಗಳು ಅದವ ಅದರೆಲ್ಲ ಮುಖ್ಯಸ್ಥರು ಏನದರ ಅವರಿಗೆಲ್ಲ ನಾವು ಭೇಟಿಯಾಗಿ ಹಿಂಗೊಂದು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾ ನಾಯಕಿ ಅಂತ ಹೇಳಿ ಒಂದು ಕಾರ್ಯಕ್ರಮ ಅದ ನೀವೆಲ್ಲ ನಾಯಕರದಿರಿ ನೀವೆಲ್ಲ ಮುಂದೆ ಬರ್ರಿ ಮಹಿಳೆಯರಿಗೆ ಒಂದು ಸ್ಥಾನಮಾನ ನಮ್ಮ ದೇಶದಲ್ಲಿ ನಮ್ಮ ಪಕ್ಷ ಕೊಡಿಸೋಲಿ ಯಶಸ್ವಿ ಆಗಿದೆ ಯಾಕಂದ್ರೆ ನಮ್ಮ ರಾಷ್ಟ್ರೀಯ ನಾಯಕರೇ ಮಹಿಳೆಯರಿದ್ರು ಯುವಕರಿಗೆವರಾಗಿದ್ದಾರೆ ಹಾಗಾಗಿ ಇವತ್ತು ಪ್ರಿಯಾಂಕಾ ಗಾಂಧಿಯವರು ಕೂಡ ನಮ್ಮ ರಾಜ್ಯಕ್ಕೆ ಬರ್ತಾರೆ ಒಂದು ಮಹಿಳೆಯರಿಗೆ ಒಂದು ವಿಶೇಷ ಒಂದು ಕೊಡುಗೆಯನ್ನು ಕೊಡ್ತಾರೆ ಅಂತ ನಮ್ಮೆಲ್ಲ ನಿರೀಕ್ಷೆ ಇದೆ ನಮ್ಮ ಕಾಂಗ್ರೆಸ್ ಪಕ್ಷ ಮೊದಲಿಂದನೂ ಕೂಡ ಮಹಿಳೆಯರಿಗೆ ಒಂದು ಹೆಚ್ಚಿನ ಆದ್ಯತೆ ಕೊಡ್ತಾನೆ ಬಂದಿದೆ ಈಗ ಮೊನ್ನೆ ನೀವು ಸ್ಥಳೀಯವಾಗಿ ನೋಡಬಹುದು ಇವತ್ತು ಬಿಜೆಪಿ ಅವರು ಯಾವುದೇ ಒಂದು ಟಿಕೆಟ್ ಕೊಡಲಿಲ್ಲ ತಮ್ಮ ಪಕ್ಷದಲ್ಲಿ ಕೆಲಸ ಮಾಡೋರಿಗೆ ಜೆಡಿಎಸ್ ಕೊಡಲಿಲ್ಲ ಒಂದು ಪ್ರೆಸ್ ಮೀಟ್ ಮಾಡಿ ಅವರು ಉಚ್ಚಾಟ ಏನೋ ಕೆಲಸ ಆಯಿತು ಆದರೆ ನಮ್ಮ ಪಕ್ಷದಲ್ಲಿ ದುಡ್ಡದವರಿಗೆ 4-5 ಜನಕ್ಕೆ ಟಿಕೆಟ್ ಸಿಕ್ತು ಆ ರೀತಿ ನಮ್ಮ ಪಕ್ಷದಿಂದ ಯಾವಾಗಲೂ ಮಹಿಳೆಯರಿಗೆ ಸ್ಥಾನಮಾನ ಸಿಕ್ಕೋತನ ಬಂದದ ಇವತ್ತು ಗ್ರಾಮೀಣ ಮಟ್ಟದಲ್ಲಿ ಒಂದು ಬೂತ್ ಮಟ್ಟದಲ್ಲಿ ಯಾವ ಮಹಿಳೆ ಒಬ್ಬ ನಾಯಕಿ ಇದ್ದಾಳೆ ಅವರನ್ನು ಗುರುತಿಸುವಂಥ ಕೆಲಸ ನಮ್ಮ ಮಹಿಳಾ ಕಾಂಗ್ರೆಸ್ ಆಗಲಿ ನಮ್ಮ ಮಹಿಳಾ ನಾಯಕಿಯರಾಗಲಿ ಮಾಡ್ತಾ ಇದ್ದಾರೆ ನಾವು ಕೂಡ ಇಡೀ ಜಿಲ್ಲೆಯಲ್ಲಿ ಪ್ರವಾಸ ಮಾಡ್ತಾ ಇದ್ದೀವಿ ನಮ್ಮ ಬ್ಲಾಕ್ ಅಧ್ಯಕ್ಷರು ಕೆಲಸ ಮಾಡ್ತಾ ಇದ್ದಾರೆ ಸುಮಾರು ಬಿಜಾಪುರದಿಂದ 2000ದಿಂದ 3000 ನಾಯಕಿಯರಾಗುವಂಥವ್ರು ನಾಯಕಿ ಗುಣ ಇದ್ದಂಥವ್ರನ್ನ ನಾವು ಗುರುತಿಸಿದ್ದೀವಿ ಅಂಥವ್ರು ತೊಗೊಂಡು ನಾವು ಬೆಂಗಳೂರಿಗೆ 15 ತಾರೀಕು ಹೊರಡ್ತಾ ಇದ್ದೀವಿ ನಾಯಕಿ ಗುಣ ಇದ್ದಂಥವ್ರು ಅಂದರೆ ಹಿಂಗೆ ಸುಮ್ಮನೆ ಕೂತ್ಕೊಂಡವರಲ್ಲ ನಾಯಕಿ ಗುಣಧರ್ಮ ಇದ್ದಂಥವ್ರು ಯಾರು ಅದಾರಲ್ಲ ಈಗ ಪಂಚಾಯತಿ ಅಧ್ಯಕ್ಷರಾಗಿರ್ಬೋದು ಅಥವಾ ಸೋತವರಾಗಿರ್ಬೋದು ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆ ಥರ ನಾಯಕಿ ಗುಣ ಇದ್ದಂಥವ್ರು 3000 ಜನ ನಮ್ಮ ಜಿಲ್ಲೆಯಿಂದ ಹೋಗ್ತಾರೆ ಅಂದರೆ ಪ್ರತಿ ಬೂತಿನಲ್ಲೂ ಒಂದು ಮಹಿಳೆಯಾದರೂ ಮಿನಿಮಮ್ ಒಂದು ಮಹಿಳೆಯಾದರೂ ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ जुड़े रहिएगा आपके अपने चैनल बीजापुर समय के साथ।